30 ಜಿಲ್ಲೆಯ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ. ಸುದ್ದಿ ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಅಪ್ಡೇಟ್ಸ್ ಅನ್ನ ನೋಡ್ತಾ ಇರಿ. ಎಸ್, ಗದಗ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಂಶಸ್ಥರಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿ ಅವರ ವಿರುದ್ಧ ಸೆಣಸಾಡಿ ಜೈಲು ಸೇರಿದ ನಂತರ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತಹ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವರ ಕುರುಹುಗಳನ್ನು ಉಳಿಸಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅದರ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ, ಬನ್ನಿ ನೋಡೋಣ. ಇದು ಒಂದು ವಾಡೆ ಅನ್ನುವಂಥ ಕುರುಹು ಉಳಿಸಬೇಕು ಎಲ್ಲರೂ ಅಂತ ಹೇಳ್ಕೊಂಡು ನನ್ನ ಕಳಕಳಿ ಪ್ರಾರ್ಥನೆ ಈ ಮೂಲಕ ಮಾಡ್ಕೊಳಕತ್ತೆ. ಅದು ಸರ್ಕಾರ ಯಾಕೆ ನಿಷ್ಕಾಳಜಿ ಮಾಡಕತ್ತಿತ್ತು ಅದು ನಮಗೆ ಅರ್ಥ ಆಗೋಲ್ತು. ಅದಕ್ಕೆ ನಾನು ಅತ್ಯಂತ ಖೇದದಿಂದ ಈ ಸಂದರ್ಭದಲ್ಲಿ ನಾನು ಪುನಃ ಪುನಃ ಮನವಿ ಮಾಡ್ಕೋತೇನೆ. ಹಿರಿಯರು ಕೂಡ ಪುರಾಣ ಮಾಡಿಲ್ಲ. ಚೆನ್ನಮ್ಮನ ಬಗ್ಗೆ ಸುಮಾರು ಜನರು ಮಾತಾಡ್ತಾರೆ. ಚೆನ್ನಮ್ಮನ ಹಲವಾರು ವಿಷಯಗಳನ್ನ ಬಗ್ಗೆ ಎಲ್ಲರೂ ಹೇಳ್ಕೊಳ್ತಾರೆ. ಆದರೆ ಚೆನ್ನಮ್ಮ ಹುಟ್ಟಿ ಬೆಳೆದಂಥ ಸ್ಥಳವಾಗಲಿ, ಚೆನ್ನಮ್ಮ ಓಡಾಡಿರುವಂಥ ಸ್ಥಳವಾಗಲಿ, ಹಾಗೂ ಚೆನ್ನಮ್ಮನ ಸಮಾಧಿಯ ಸಂರಕ್ಷಣೆ ಮಾಡುವಂಥ ಸ್ಥಳವಾಗಲಿ ಅಂಥ ಕೆಲಸಗಳನ್ನು ಇವತ್ತಿಗೂ ಕೂಡ ಮಾಡ್ತಾ ಇಲ್ಲ. ಕೇವಲ ಪ್ರಾಧಿಕಾರ ರಚನೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನು ಬಿಡುಗಡೆ ಮಾಡಿಕೊಂಡಿದ್ದಾರೆ. ಹಾಗೂ ಸಂಬಂಧಪಟ್ಟ ಇಲಾಖೆಯವರು